ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನೇ ನಿಮ್ಮ ಪರಿಮಳ ನಿಮ್ಮ ಮನೆಯಲ್ಲಿ ಮೂರು ಕಟ್ಟು ಸಬ್ಬಾಕ್ಷಿ ಸೊಪ್ಪಿದ್ರೆ ಈ ತರಹ ಖಾದ್ಯ ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ಬೆಳಗಿನ ನಾಷ್ಟಕ್ಕೆ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಇದಕ್ಕೆ ಏನೇನ್ ಹಾಕ್ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಬನ್ನಿ ಹಾಗಾದ್ರೆ ಸ್ಟೋವ್ ಮೇಲೆ ಒಂದು ಸ್ಟೀಲ್ ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಅರ್ಧ ಲೀಟರ್ ಅಷ್ಟು ನೀರು ಹಾಕೊಂಡಿದೀನಿ ನೀರು ಹಾಕ್ಕೊಂಡಾದ್ಮೇಲೆ ನಾನು ತೊಗರಿ ಬೆಳೆನ ಒಂದು ಲೋಟದಷ್ಟು ಅಂದರೆ ಒಂದು ಮೂರು ಇಡಿ ಒಂದು ಇಪ್ಪತ್ತೈದು ಗ್ರಾಮಷ್ಟು ತೊಗರಿ ಬೇಳೆನ ಒಂದು ಫೋರ್ ಅವರ್ಸು ನೀರಲ್ಲಿ ನೆನೆಸಿಟ್ಟಿದ್ದೆ ಹಾಗೆ ಒಂದು ಕಾಲು ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಎರಡು ಚೆನ್ನಾಗಿ ಒಂದು ಸಲ ಹಿಂಗೆ ಸ್ಪೂನಲ್ಲಿ ಕೈ ಆಡ್ಕೊಂಬಿಡಿ ಒಬ್ಬೊಬ್ಬರು ತೊಗರಿ ರಾತ್ರಿ ನೆನೆಸಿ ಬೆಳಗ್ಗೆ ಮಾಡ್ತಾರೆ ಒಂದು ಫೋರ್ ಫೈವ್ ಅವರ್ಸು ನಾನು ನೆನೆಸಿಟ್ಟಿದ್ದೀನಿ ಯಾಕೆ ಅಂದರೆ ಬೇಗ ಬೇಯುತ್ತೆ ತೊಗರಿ ಒಂದು ಅರ್ಧ ಗಂಟೆ ಒಳಗೆ ಬೆಂದುಬಿಡುತ್ತೆ ಚೆನ್ನಾಗಿ ನೆಂದಿರುತ್ತಲ್ವ ಆ ಕಡೆ ತೊಗರಿಬೇಳೆ ಬೇಯ್ತಾ ಇರಲಿ ಈ ಕಡೆ ಸ್ಟವ್ ಮೇಲೆ ಒಂದು ಸ್ಟೀಲ್ ಬಾಂಡ್ಲಿ ಇಟ್ಟಿದ್ದೀನಿ ಬಾಂಡ್ಲಿಗೆ ಎರಡು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಾಗ ಸಾಸಿವೆ ಒಂದು ಅರ್ಧ ಸ್ಪೂನು ಹಾಗೆ ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಚಟಪಟ ಅಂತ ಅಂತ ಇದೆ ಈ ಟೈಮಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಸುಳ್ಳು ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಕಡ್ಡಿ ಕರ್ಬೇವು ಹಾಕ್ಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈ ಟೈಮಲ್ಲಿ ಮತ್ತೊಂದು ಕಾಲು ಅಷ್ಟು ಅರಶಿನದ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಬೆಳೆ ಬೇಕು ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ ಇದಕ್ಕೂ ಅರಶಿನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಈ ಥರ ಫ್ರೈ ಆದಮೇಲೆ ನಾನು ಹಸಿಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕಿ ಇಟ್ಟಿದ್ದೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಅಂದಾಜು ಒಂದು ಮೂರು ಮೆಣಸಿನ್ಕಾಯಿ ಆಗುತ್ತೆ ನೀವು ಬೇಕಾದ್ರೆ ಮೆಣಸಿನ್ಕಾಯಿನ ಕಟ್ ಮಾಡಾದರೂ ಹಾಕೊಬೋದು ಚೆನ್ನಾಗಾಗುತ್ತೆ ಮೂರು ಕಟ್ಟು ಸಬಾಕ್ಷಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡೋಕ್ಕೆ ನೋಡಿ ಒಂದು ಪಾತ್ರೆ ತುಂಬ ಕಾಣಿಸ್ತಾ ಇದೆ ಆದರೆ ಎಣ್ಣೆಯಲ್ಲಿ ಹಾಕಿದಾಗ ಸ್ವಲ್ಪ ಆಗುತ್ತೆ ಅಷ್ಟೇ ಇದಿಷ್ಟು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕೈಯಾಡ್ಕೋಬೇಕು ಸ್ವಲ್ಪ ಫ್ಲೇಮನ್ನು ಸಿಮ್ಮಿಗೆ ಇಟ್ಕೋಬೇಕಾಗತ್ತೆ ಏಕ್ದಮ್ಮು ಅದು ಫ್ರೈ ಆಗಬಾರ್ದು ನಿಧಾನಕ್ಕೆ ನೀರಿನ ಅಂಶ ಎಲ್ಲ ಹೋಗ್ತಾ ಹೋಗ್ತಾ ಫ್ರೈ ಆಗಬೇಕು ನೋಡಿ ಈ ಥರ ಚೆನ್ನಾಗಿ ಕೈಯಾಡ್ಕೊಳ್ಳಿ ಐದರಿಂದ ಆರು ನಿಮಿಷದೊಳಗೆ ನಿಮಗೆ ಸೊಪ್ಪೆಲ್ಲ ನೀರಿನ ಅಂಶ ಹೋಗಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಎಷ್ಟು ಕಮ್ಮಿ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಫ್ರೆಶ್ಶಾಗಿದೆ ಗೊತ್ತಾ ಹಂಗೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಜವಾರಿ ಸಬಾಕ್ಷಿ ಸೊಪ್ಪು ಆದ್ರೆ ತುಂಬಾ ರುಚಿ ಆಗುತ್ತೆ ಅದ್ರದ್ದು ಪರಿಮಳನೂ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ನೋಡಿ ಎಷ್ಟಾಯ್ತು ಹೌದಾ ಒಂದ್ ಬಾಂಡ್ಲಿ ತುಂಬಾ ಆಯ್ತು ನೋಡಕ್ಕೆ ಹಾಕೊಂಡಾಗ ಈಗ ನೋಡಿ ಅದ್ರ ಕಾಲು ಬಗ ಆಗಿದೆ ಚೆನ್ನಾಗಿ ಎಣ್ಣೆ ಇಲ್ಲಿ ಫ್ರೈ ಆಗಿದೆ ಬೆಂದಿದೆ ಈಗ ಒಂದು ಕಾಲು ಗಂಟೆ ಆಯ್ತು ಬೆಳೆ ಬೆಂದಿದ್ಯಾ ಅಂತ ನೋಡ್ಕೊಳ್ಳೋಣ ಹಾ ಬೆಂದಿದೆ ನೀರೆಲ್ಲ ತಕ್ಕೊಂಬಿಟ್ಟು ಬರೀ ಬೆಳೆ ಹಾಕ್ತಾ ಇದ್ದೀನಿ ಆ ಕಟ್ಟನ್ನು ಸಾರು ಮಾಡ್ಕೋಬಹುದು ತುಂಬಾ ಟೇಸ್ಟ್ ಆಗುತ್ತೆ ಅದನ್ನ ಎತ್ತಿಟ್ಕೊಂತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದೀನಿ ಚೆನ್ನಾಗೆಲ್ಲ ಕೈ ಆಡ್ಕೊಂಬಿಡೋಣಂತೆ ನೀವು ಇದಕ್ಕೆ ತೆಂಗಿನಕಾಯಿ ತುರಿಬೇಕಾದರೂ ಹಾಕೋಬಹುದು ನಾನೇನೋ ಹಾಕ್ತಾ ಇಲ್ಲ ಅಷ್ಟೇ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೊತಾ ಇದೀನಿ ನೋಡಿ ಈರುಳ್ಳಿ ಬೇಕಾದ್ರೂ ಹಾಕೋಬಹುದು ರುಚಿ ಆಗುತ್ತೆ ಇಲ್ಲಿ ಈರುಳ್ಳಿ ಆ್ಯಡ್ ಮಾಡ್ತಾ ಇಲ್ಲ ಬರೀ ಬೆಳ್ಳುಳ್ಳಿ ಒಂದೇ ಆ್ಯಡ್ ಮಾಡ್ತಾ ಇರೋದು ನೀವು ಇನ್ನೊಂಚೂರು ನೀರು ಬೇಕು ಅಂದರೆ ಕಟ್ಟು ತೆಗೆದಿಟ್ಕೊಂಡಿರ್ತೀವಲ್ವಾ ಅದನ್ನ ಬೇಕಾದ್ರೆ ಹಾಕೋಬಹುದು ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕೈಯಾಡ್ಕೊಳ್ಳಿ ಈ ಥರ ಪಲ್ಯ ರೊಟ್ಟಿಗೆ ಚಪಾತಿಗೆ ಪೂರಿಗೆ ಅನ್ನಕ್ಕೆ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ನು ಅದ್ರದ್ದು ಕಟ್ಟು ಸಾರು ಮಾಡಿಕೊಂಡು ಈ ಥರ ಉದ್ರ ಪಲ್ಯ ಮಾಡ್ಕೊಂಡು ತಿಂತಾ ಇದ್ದರೆ ಒಬ್ಬೊಬ್ರಿಗೆ ಇಷ್ಟಿಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಟೇಸ್ಟ್ ಆಗಿರುತ್ತೆ ಬೇಳೆ ಸಬ್ಬಾಕ್ಷಿ ಸೊಪ್ಪು ಹಾಕಿರೋ ಪಲ್ಯ ರೆಡಿ ಆಗಿದೆ ಇದನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಹುಳಿ ಹಾಕಿಲ್ಲ ನೀವು ಬೇಕಾದ್ರೆ ಟೊಮೊಟೊ ಆ್ಯಡ್ ಮಾಡ್ಕೋಬೋದು ಚೆನ್ನಾಗಾಗುತ್ತೆ ಇದನ್ನೆಲ್ಲ ನಾನು ಇವತ್ತು ಚಪಾತಿಗೆ ಇದನ್ನು ಮಾಡಿದ್ದೆ ಚಪಾತಿಗೆ ನೆಂಚ್ಕೊಂಡು ತಿಂತಾ ಇದ್ದೀನಿ ನೋಡಿ ಸಬ್ಬಾಕ್ಷಿ ಸೊಪ್ಪು ಬೇಳೆ ಹಾಕಿರೋ ಉದ್ರು ಪಲ್ಯ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರೆಯಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು